ಟಾಕ್ಸಿಕ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಮಾಲ ಕಡಿದಂತ ಆರೋಪ ಪ್ರಕರಣದ ವರದಿಯನ್ನು ನೀಡೋದಕ್ಕೆ ಗಡುವನ್ನ ನೀಡಿದ ಸಮಿತಿಯ ಅಧ್ಯಕ್ಷ ಬಿಬಿಎಂಪಿ ಉಪ ಅರಣ್ಯಾಧಿಕಾರಿ ಸಂತೋಷ್ ಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ ನವೆಂಬರ್ 8 ರ ಒಳಗೆ ಸಮಿತಿಯಿಂದ ಈಶ್ವರ ಖಂಡ್ರಿಗೆ ವರದಿ ಸಲ್ಲಿಕೆ ಆಗಬೇಕು ಸ್ಥಳ ಪರಿಶೀಲನೆ ಜಿಪಿಎಸ್ ಛಾಯಾಚಿತ್ರದೊಂದಿಗೆ ವರದಿ ಸಲ್ಲಿಕೆಗೆ ಸೂಚನೆಯನ್ನು ನೀಡಲಾಗಿದೆ ತನಿಖೆಗೆ ಸಮಿತಿ ರಚನೆ ಮಾಡಿದ ಬಿಬಿಎಂಪಿ ಉಪ ಅರಣ್ಯಾಧಿಕಾರಿ ಹೆಚ್ಎಂಟಿ ವಶದಲ್ಲಿರುವಂತ ಅರಣ್ಯದಲ್ಲಿ ಮರಗಳನ್ನು ಕಡಿಯಲಾಗಿದೆ ಒಟ್ಟು ಎಷ್ಟು ಮರ ಕಡಿಯಲಾಗಿದೆ ಅದಕ್ಕೆ ಅನುಮತಿಯನ್ನು ಪಡೆಯಲಾಗಿದ್ಯಾ ಎಲ್ಲದರ ಕುರಿತು ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸೋಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಈ ಬಗ್ಗೆ ಬಿಬಿಎಂಪಿ ಅರಣ್ಯ ವಿಭಾಗಕ್ಕೆ ಪತ್ರದ ಮೂಲಕ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಚಿತ್ರೀಕರಣಕ್ಕೆ ಅಂತ ಒಂದಷ್ಟು ಮರಗಳನ್ನು ಕಡಿಯಲಾಗಿದೆ ಅನ್ನೋ ಒಂದು ಗಂಭೀರವಾದ ಆರೋಪ ಎಷ್ಟು ಮರಗಳನ್ನು ಕಡಿತಿದ್ದಾರೆ ಮರ ಕಡಿಯೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ರಾ ಪರ್ಮಿಷನ್ ಕೊಟ್ಟಿದ್ಯಾರೋ ಯಾರಿಂದ ಪರ್ಮಿಷನ್ ತೆಗೆದುಕೊಂಡ್ರು ಯಾವಾಗ ಇದೆಲ್ಲ ಆಯ್ತು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಬೇಕು ಯಾವುದರ ಬಗ್ಗೆನೂ ಮಾಹಿತಿನೇ ಇಲ್ಲವೇ ಈ ಸುದ್ದಿ ಸಿಕ್ಕಾಬಟ್ಟೆ ಓಡಾಡ್ತಾ ಇದೆ ಹೆಚ್ಎಂಟಿ ಅಲ್ಲಿ ಹೇಳ್ರಿ ಕಾಡಿದೆ ಹೆಚ್ಎಂಟಿ ಅಲ್ಲಿ ಹೇಳ್ರಿ ಅಲ್ಲಿ ನೀವು ಹೋಗಿ ನೋಡಿದ್ದೀರಾ ಆ ಪ್ಲೇಸಸ್ನಲ್ಲಿ ಮರಗಳೇ ಇಲ್ಲ ಎಲ್ಲನೂ ಅಲ್ಲಿ ಬಿಲ್ಡಿಂಗೇ ಇದೆ ಹೆಂಗ್ ನಾವು ಮರ ಕಡಿಯಕ್ಕಾಗತ್ತೆ ಅಂತ ಕೆಲವರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರುಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆದರೆ ಒಂದಷ್ಟು ಫೋಟೋಸ್ಗಳು ಒಂದಷ್ಟು ವಿಡಿಯೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಮರವನ್ನು ಕಡಿಯಲಾಗಿದೆ ಅಂತ ಗಂಭೀರವಾದಂತ ಆರೋಪ ಕೂಡ ಇದೆ ಜಿಪಿಎಸ್ ನಲ್ಲಿ ಬರುವಂತ ಇಮೇಜಸ್ ಗಳು ಕೂಡ ಓಡಾಡ್ತಾ ಇದೆ ಸೋ ಇದೆಲ್ಲದರ ಕುರಿತು ಸಂಬಂಧಪಟ್ಟಂತಿಗೆ ಸೂಕ್ತವಾದಂತ ತನಿಖೆ ಆಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ವತಃ ಸಚಿವರೇ ಸೂಚನೆ ಕೊಟ್ಟಿದ್ದಾರೆ ಇದರದ್ದು ಸತ್ಯಾನುಸತ್ಯತೆ ಏನು ಎಷ್ಟು ಮರ ಕಡಿದಿದ್ದಾರೆ ಯಾಕೆ ಕಡಿದಿದ್ದಾರೆ ಯಾರತ್ರ ಪರ್ಮಿಷನ್ ತೆಗೆದುಕೊಂಡು ಕಡಿದಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದೆ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ಬಿಬಿಎಂಪಿ ಅರಣ್ಯ ವಿಭಾಗಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ಖಂಡ್ರೆ ಸೋ ಆ ನಿಟ್ಟಿನಲ್ಲಿ ಇದೀಗ ಒಂದು ಸಮಿತಿ ಕೂಡ ರಚನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಜಿಪಿಎಸ್ ಛಾಯಾಚಿತ್ರದಲ್ಲಿ ಒಂದಷ್ಟು ವ್ಯತ್ಯಾಸ ಕಂಡುಬಂದಿದ್ದು ಕೂಡ ಸುಮಾರು ಓಡಾಡಿತು ಸೋಶಿಯಲ್ ಮೀಡಿಯಾದಲ್ಲೂ ಈ ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆಗಿತ್ತು ಜಿಪಿಎಸ್ ಛಾಯಾಚಿತ್ರದ ವರದಿಗೆ ಏನಿತ್ತು ಅದನ್ನು ಸಲ್ಲಿಕೆ ಮಾಡಬೇಕು ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಯಾರು ತಪ್ಪು ಮಾಡಿದರೂ ಅದು ಶಿಕ್ಷೆ ಆಗಬೇಕು ಹೆಚ್ಎಂಟಿ ವಶದಲ್ಲಿರುವಂಥ ಅರಣ್ಯ ಮರಗಳು ಇದು ಅವರ ವಶದಲ್ಲಿ ಇದೆ ಅಂತ ಅಂದಮೇಲೆ ಯಾರಾದರೂ ಗಮನಕ್ಕೆ ಬರಲೇಬೇಕಲ್ವಾ ಹೀಗಾಗಿರೋದು ಹೌದಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದಾದರೂ ಬೇಕಲ್ವಾ ಆ ನಿಟ್ಟಿನಲ್ಲಿ ವರದಿಯನ್ನು ಆದಷ್ಟು ಬೇಗ ಕೊಡಿ ಅಂತ ಹೇಳಲಾಗಿದೆ ಹಾಗಾಗಿ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇಲ್ಲಿವರೆಗೂ ಯಾರನ್ನೆಲ್ಲ ವಿಚಾರಿಸಿದ್ದಾರೆ ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಯಾರೆಲ್ಲ ಹಾಜರಾಗಿದ್ದಾರೆ ಸ್ಥಳ ಪರಿಶೀಲನೆ ಆಗಿದೆಯಾ ಈ ಸಂದರ್ಭದಲ್ಲಿ ಅಲ್ಲಿ ಮರ ಕಡ್ದಿರೋದು ಸತ್ಯ ಅನ್ನೋದು ಗೊತ್ತಾಗಿದೆಯಾ ಎಷ್ಟು ಮರಗಳು ಹೋಗಿದ್ದಾವೆ ಏನು ಎತ್ತ ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಟಾಕ್ಸಿಕ್ ಸಿನಿಮಾ ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ ಮದುವೆ ವಿಳಂಬ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ ಶತ್ರು ಬಾಧೆ ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ ಚಿತ್ರೀಕರಣಕ್ಕಾಗಿ ಅನೇಕ ಮರಗಳನ್ನು ನಾಶ ಮಾಡಲಾಗಿದೆ ಅನ್ನೋದೊಂದು ಗಂಭೀರವಾದಂಥ ಆರೋಪ ಇಲ್ಲಿ ಕೇಳ್ಬರ್ತಾ ಇರೋದು ಸೊ ನೀವು ಸಿನಿಮಾ ಮಾಡಿ ಅದರಲ್ಲೇನು ಬೇಸರ ಆಗಿಲ್ಲ ಪರ್ಮಿಷನ್ ತೆಗೆದುಕೊಂಡು ಶೂಟಿಂಗ್ ಮಾಡಿ ಅದರಲ್ಲೂ ಏನು ಬೇಸರ ಆಗಿಲ್ಲ ಆದರೆ ಮರಗಳನ್ನು ಕಡಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅದು ತಪ್ಪು ಯಾರದ್ದೇ ಸಿನಿಮಾ ಆಗಿದ್ರೂ ಯಾವುದೇ ಸಿನಿಮಾ ಆಗಿದ್ರೂ ಕೂಡ ಅದು ತಪ್ಪು ಆ ಥರ ಆಗಿದ್ರೆ ಆ ಕಾರಣಕ್ಕಾಗಿಯೇ ಇದೀಗ ಒಂದು ತನಿಖೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ತನಿಖೆಯ ನಂತರ ಆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಸೂಚಿಸಲಾಗಿದೆ ಈ ತನಿಖೆಯ ವರದಿ ಸಲ್ಲಿಕೆ ಆದ ಮೇಲೆ ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ತಪ್ಪಿದ್ರೆ ಅವ್ರಿಗೆ ಯಾವ ಥರದ್ದು ಶಿಕ್ಷೆ ಏನು ಗೆತ್ತ ಎಲ್ಲವೂ ಕೂಡ ಗೊತ್ತಾಗಲಿದೆ